ಹಾಯ್ ಎವ್ರಿವನ್, ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ಸ್ಪೆಷಲ್ ರೌಂಡ್ ಬಂದ್ಬಿಟ್ಟು ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದ್ಬಿಟ್ಟು ಅಡಿಷನಲ್ ಆಗಿ ಸೀಟ್ ಉಳಿದಿದ್ದೆವಲ್ಲ, ಅದಕ್ಕೆ ಸ್ಪೆಷಲ್ ರೌಂಡ್ನ ಮಾಡೋದಕ್ಕೆ ಪರ್ಮಿಷನ್ ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆಯಾಗಿದೆ. ಯಾಕೆಂದರೆ ರೀಸನ್ ಇಷ್ಟೇ, ACET ಬಂದ್ಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬಂದ್ಬಿಟ್ಟು ಟೈಮ್ನ ಕೊಟ್ಟಿತ್ತು. ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ September 15 ಅಂತ ಹೇಳಿತ್ತು. ಯಾವುದಕ್ಕೆ ಅಂದರೆ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ. ಈಗ ಅದನ್ನು ಕೋರಿ ಟೈಮ್ ಕೊಡಬೇಕಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಪಿಟಿಷನನ್ನು ಕೂಡ ಸಲ್ಲಿಸಿದ್ದಾರೆ. ಆಲ್ರೆಡಿ ನನಗೆ ಸೆಕೆಂಡ್ ಎಕ್ಸ್ಟ್ರಾ ರೌಂಡ್ ಆಯಿತು, ರಿಸಲ್ಟ್ ಕೂಡ ಡೆಲೇ ಆಗಿ ಬಂತು. ನಂತರ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಇಲ್ಲಿ ಮೇಜರ್ ಆಗಿ ಹೇಳಿದ್ದಾರೆ ಅಂದರೆ 68,000 ಸೀಟ್ ಇದ್ದಾವೆ. 68,000 ಸೀಟಲ್ಲಿ 58,000 ಸೀಟ್ಗಳು ಕೂಡ ಫಿಲ್ ಆಗಿದ್ದಾವೆ. ಇನ್ನು ಕೇವಲ 10,000 ಸೀಟ್ಗಳು ಇರ್ತವೆ. ಅಲ್ಲಿ ನಾವು ನೋಡೋದಾದರೆ ಮಿನಿಮಮ್ 55,000 ಸೀಟ್ಗಳಾದರೂ ಮಿನಿಮಮ್ ಫಿಲ್ ಆಗೇ ಆಗ್ತವೆ, ರಿಪೋರ್ಟ್ ಮಾಡ್ತಾರೆ. ಇನ್ನು 10,000-13,000 ಸೀಟ್ಗಳು ಮಿಕ್ಬೋದು, ಅದಕ್ಕೆ ನಾವು ಕಂಟ್ರಾಕ್ಟ್ ಮಾಡೋಕ್ಕೆ ಒಂದು ಡಿಸಿಷನ್ನ ಕೂಡ ತೊಗೊಳ್ತಿದ್ದೀವಿ ಅಂತ ಹೇಳಿದ್ದಾರೆ. ನಂತರ ಈ ವರ್ಷ ಅಡ್ಮಿಷನ್ ಚೆನ್ನಾಗಿದ್ದಾರೆ, ಈ ವರ್ಷ ಅಂದರೆ ಅಡ್ಮಿಷನ್ ತುಂಬ ಚೆನ್ನಾಗಿದೆ. ಆದರೂ 10,000 ಸೀಟ್ಗಳಿದ್ದಾವೆ. ಕೆಲವೊಂದು ಡಿಮ್ಯಾಂಡ್ ಇರೋ ಸೀಟ್ಗಳು, ಕೆಲವೊಂದು ಡಿಮ್ಯಾಂಡ್ ಇಲ್ದಿರೋ ಸೀಟ್ಗಳು ಕೂಡ ಇರ್ತವೆ, ವಿದ್ಯಾರ್ಥಿಗಳು ಅದನ್ನು ಪಡ್ಕೋಬೋದು. ಕೆಲವೊಂದು ರೀಸನ್ ಕೂಡ ಕೊಡ್ತಾರೆ, ಒಂದೊಂದು ಚಾನ್ಸ್ ಕೂಡ ಕೊಡ್ತಾರೆ. ದೆ ಕ್ಯಾನ್ ವ್ಯಾಕ್ ಇನ್ ಆ್ಯಂಡ್ ಚೂಸ್ ಎ ಸೀಟ್. ಅಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಡಿಮ್ಯಾಂಡ್ ಇಲ್ದಿರೋ ಕೋರ್ಸ್ಗಳಿರ್ತವೆ, ಬಟ್ ಎನಿ ಕೋರ್ಸ್ಗಳಿರ್ತವೆ, ಕಾಲ್ ಇರ್ತವೆ, ಅದನ್ನು ವಿದ್ಯಾರ್ಥಿಗಳು ಚೂಸ್ ಮಾಡಿ ಅಡ್ಮಿಷನ್ ಆಗೋದಕ್ಕೆ ಅದಕ್ಕೂ ಕೂಡ ನಾವು ಸ್ಟೂಡೆಂಟ್ಸಿಗೆ ಚಾನ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪೆಟಿಷನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ. 15 October ನಮಗೆ ಟೈಮ್ನ ಕೊಡಿ, ನಮಗೆ 15 October ಟೈಮ್ನ ಕೊಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಇದು ಆಗುತ್ತೆ. ACET ಅವರು ಮುಂಚೆ ಹೇಳಿ September 15 ಲಾಸ್ಟ್ ಡೇಟ್ ಅಂತ ಹೇಳಿದರು ಅಡ್ಮಿಷನ್ಗೆ. ಮತ್ತು MBBS ವಿದ್ಯಾರ್ಥಿಗಳು ಹೇಳಿದ್ದಾರೆ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಬಿಟ್ಟು MBBSಗೆ 30 September. ಸ್ಟೂಡೆಂಟ್ಗಳಿಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಅಂತ DD ಕಟ್ಟೋದಕ್ಕೆ ಕಾಲೇಜ್ನ 1 October ಅವರು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ಮೆನ್ಷನ್ ಹೇಳಿದ್ದಾರೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಿಮಗೆ ವಾಕಿನ ಅಡ್ಮಿಷನ್ ಹಾಕೋ ಪರ್ಮಿಷನ್ ಕೊಡ್ತಾರೆ. ಸ್ಪೆಷಲ್ ರೌಂಡ್ನ ಕೂಡ ಕಂಡಕ್ಟ್ ಮಾಡ್ಬೋದು. ಸ್ಪೆಷಲ್ ರೌಂಡ್ನ ಕಂಡಕ್ಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತ ಸಹಾಯ ಆಗೇ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ CET ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್.